ನೀನೇನೋ ಹೆತ್ತವರಲ್ಲಿ ಹೋಗಲು ರೆಡಿಯಾಗಿದ್ಯಾ, ಆದ್ರೆ ನಾನು ಬಿಡಬೇಕಲ್ಲ. ಯಾರು ನೀನು? ನಿಖಿತಾ ನಾನು ಕಡೆ, ನಾನು ನಿನ್ನ ಸೋದರ ಮಾವ. ಈ ನಿನ್ನ ಅಂಗ ಸೌಂದರ್ಯವನ್ನು ಸವಿಯಲು ಬಂದಿರುವ ಹನುಮತ. ಬಾಯಿ ಬಿಗಿ ಹಿಡಿದು ಮಾತನಾಡು, ಮತ್ತೇಕೆ ಇಲ್ಲಿಗೆ ಬಂದಿರುವೆ? ನಿಖಿತಾ ನಿನ್ನನ್ನು ಅಪ್ಪಿ ಮುದ್ದಾಡಬೇಕೆಂದು ಹಾತರದ ಬಂದಿದ್ದೆ, ಆದ್ರೆ ನಿನಗೇನು ಆಗ್ಬಿಡತ್ತೋ ಅಂತ ಭಯಪಟ್ಟು ನಿನ್ನ ಕಾವಲಾಗಿ ಬಂದಿರುವೆ. ಮರ್ಯಾದೆ ಬಿಟ್ಟವನೇ, ನನ್ನನ್ನು ಕಾಯೋದಕ್ಕೆ ಆ ಗ್ರಾಮ ದೇವತೆ ಇದ್ದಾಳೆ. ನಿನ್ನ ಅವಶ್ಯಕತೆ ನನಗೆ ಬೇಕಾಗಿಲ್ಲ, ನೀ ಕಾಯೋದು ನನಗೆ ಬೇಡ. ಇದು ಕಲಿಯುಗ ಕಣೆ. ಈ ಕಲಿಯುಗದಲ್ಲಿ ದೇವರು ಹುಟ್ಟೋದು ಅಂದ್ರೆ ನನ್ನಂತ ಕಣನಾಯಕರನ್ನ ಸಾಯಿಸೋದು ಅಂದ್ರೇನು? ನೋಡೋ, ನೀನಾಗೆ ಒಲ್ದು ಬಂದ್ರೆ ಸ್ವರ್ಗ ಸುಖ. ನನ್ನ ಪಿತ್ತ ನೆತ್ತಿಗೇರಿದ್ರೆ ರಣ ಹೊತ್ತಾಗೆ ನೋಡು. ಇದುವರೆಗೂ ಸೋದರ ಮಾವ ಅಂತ ಮರ್ಯಾದೆ ಕೊಟ್ಟಿದ್ದೆ ಎಲ್ಲ ಅಂದ್ರೆ ನಾನು ಮುಟ್ಟದ ಚಂದುಳ್ಳೆ ಚೆಲುವೆ ನೀನು. ನೀನು ನನ್ನ ಅಕ್ಕರ ಮಗಳು ಅಂದ್ಮೇಲೆ ಈ ನಿನ್ನ ದೇಹದ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವುದನ್ನ ಮರೆಯಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನೀನಾಗೆ ಒಲಿದ್ ಬರ್ತೀಯಾ ಅನ್ಕೊಂಡಿದ್ದೆ. ಏನ್ ಮಾಡೋದು, ನನ್ಗೆ ಕೆಲಸ ಕೊಟ್ಬಿಟ್ಟೆ. ಹಾಗೆ ಹೋಗಕ್ಕೆ ನಾನೇನು ಶಂಡಾಲ ಕಡೆ ನನ್ನ ಏಕಾಂತಕ್ಕೆ ಭಂಗ ತಂದ ಯಾರೋ ನೀನು? ನಿನ್ನಂತ ಕಾಮುಕರ ಗುಂಡಿಗೆ ನೋಡಿದು ಬಿಸಿ ನಂತರ ಕುಡಿಯಲು ಬಂದಿರುವ ಗಂಡುಗಲಿ. ನಿನ್ನಂತ ಅದೆಷ್ಟೋ ಗಂಡುಗಲಿಗಳು ಈ ಭಗವಾನನ ಗುಹೆಯಲ್ಲಿ ಹೋಗಿರುವಾಗ ಏನ್ಯಾವನಲ್ಲ ನಿನ್ನಂತ ಹೇಳಿಗೆ ಹೆದರಿ ಭಾರತ ಮಾತೆಯ ಸುಪುತ್ರಿಯನ್ನು ನಿನ್ನಂತ ಕಾಮುಕರ ಕೈಗೆ ಒಪ್ಪಿಸೋಗಲು ನಾನೇನು ಸಣ್ಣರಲ್ಲ. ಯಾವ ಹೆಣ್ಣಿನ ಮೇಲಾದರೂ ಇಂತ ಹೇಗೆ ಕೆಲಸ ಮಾಡುವುದನ್ನು ಕಂಡಾರೆ ಕಂಡರೆ ಅವರನ್ನು ಮಣ್ಣಲ್ಲಿ ತುಳಿದು ತ್ರೇತಾಯುಗದ ರಾಮ ಲಕ್ಷ್ಮಣರೇ ರಾವಣನೊಂದಿಗೆ ಹೋರಾಡಿ ಕಳೆದುಕೊಂಡರು ಸೀತಾ ಮಾತೆಯನ್ನು. ಮೋಸದಿಂದ ಸೀತೆಯನ್ನು ಒಪ್ಪರಿಸಿದ ಆ ರಾವಣನ ಹತ್ತು ತಲೆಯನ್ನು ಕತ್ತರಿಸಿದ ಬಿಡಲಿಲ್ಲ ಆ ರಾಮ ಲಕ್ಷ್ಮಣರು. ಬಚಾವ್ ಮಾಡಿ ಅನ್ಕೋಬೇಡ, ಇವಳನ್ನ ಕೊಕ್ಕೆ ಕೊಕ್ಕೆ ತಿನ್ನೋದು.